ಹಾಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಒಂದು ಹೊಸ ಸಂಚಲನವನ್ನ ಈ ರಾಜ್ಯದಲ್ಲಿ ಮೂಡಿದೆ ನಮಗೆ ಶಿವಮೊಗ್ಗ ಜಿಲ್ಲೆಯವರಿಗೆ ಹಿರಿಯೂರಿನಲ್ಲಿ ಪಾದಯಾತ್ರೆಗೆ ಹೋಗಲಿಕ್ಕೆ ಅವಕಾಶ ಇದೆ ನಮ್ಮ ಒಂದು ನಾಲ್ಕು ತಾಲೂಕಿನವರು ನಾಳೆ ಹೋಗ್ತಾ ಇದ್ದೀವಿ ನಾಳೆ ಹಿರಿಯೂರಿಗೆ ಹೋಗಿ ಪಾದಯಾತ್ರೆ ಪಾಲ್ಗೊಳ್ಳುತ್ತಾ ಇದ್ದೀವಿ ನಮ್ಮಲ್ಲೂ ಸಹ ಸುಮಾರು ಒಂದು 2-3 ಸಾವಿರ ಜನ ಹೊರಟಿದ್ದಾರೆ ಎಲ್ಲ ತಾಲೂಕಲ್ಲಿ ಇಲ್ಲಿ ಈ ಕಡೆ ಒಂದು 3-4 ಸಾವಿರ ಒಂದೊಂದು ತಾಲೂಕಲ್ಲಿ ಹೊರಟಿದ್ದಾರೆ ನಾವು ಸಹ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಪಾದಯಾತ್ರೆ ನಾವು ಸಹ ಅದು ಮಾಡ್ತಾ ಇದ್ದೀವಿ ಅದರಲ್ಲೂ ಭಾರತ ಐಕ್ಯ ಐಕ್ಯತೆಯ ಪಾದಯಾತ್ರೆಯನ್ನು ಹೊಗಳಿದ್ದಾರೆ ಆರ್ಎಸ್ಎಸ್ ಪ್ರಮುಖರು ಇದು ಸರಿಯಾಗಿದೆ ಅಂದ್ರೆ ಭಾರತ ಜೋಡಣೆ ಮಾಡೋದು ಸರಿಯಾಗಿದೆ ಅಂತ ಹೇಳಿ ಆರ್ಎಸ್ಎಸ್ ಪ್ರಮುಖರು ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಮಾಡುತ್ತಿರುವಂತ ಪಾದಯಾತ್ರೆಗೆ ಅವರು ಒಂದು ಸಾಕ್ಷಿಯಾಗಿದ್ದಾರೆ ಒಳ್ಳೆದು ಇದು ಅಂತ ಹೇಳಿದ್ದಾರೆ ಅರ್ಥ ಮಾಡ್ಕೋಬೇಕು ಇವತ್ತು ಈ ದೇಶದ ಜನ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಹೇಳಿದ್ರಲ್ಲ ನೀವು ಅಚ್ಚ ದಿನ ಬರುತ್ತೆ ಅಂತಾನೆ ಎಲ್ಲಿದೆ ನಿಮ್ಮ ಅಚ್ಚ ದಿನ ನೀವು ಹೇಳಿ ಆರ್ಎಸ್ಎಸ್ ನರೇ ಹೇಳಿದ್ ನಾನಲ್ಲ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಆರ್ಥಿಕತೆ ಹಿಂದೆ ಆಗಿದೆ ಅದರ ಜೊತೆಗೆ ರಾಕ್ಷಸತರ ಈ ದೇಶದ ಬಡತನ ಕಾಡ್ತಾ ಇದೆ ಅಂತ ಅವರು ಹೇಳಿರೋದು ನಾನಲ್ಲ ಆರ್ಎಸ್ಎಸ್ ಪ್ರಮುಖ ಬಸವಾಳೆ ಅವರು ಹೇಳಿರೋದು ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನ ಇವತ್ತು ದೇಶದ ಜನಗಳು ಯುವಕರು ನೋಡಬೇಕು ಇವತ್ತು ಮತ್ತೆ ಅವರ ಆರ್ಎಸ್ಎಸ್ ಅವರು ಏನಿದೆ ಅವರ ಸಂಸ್ಥೆನೇ ಹೇಳ್ತಾ ಇರೋದು ಅಂದ್ರೆ ಇನ್ನೂ ಭಾರತ ದೇಶ ಎಚ್ಚೆತ್ತಿಲ್ಲ ಮುಂದೆ ಪ್ರಗತಿ ಕಾಣ್ತಾ ಇಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಪಾದಯಾತ್ರೆ ಬಗ್ಗೆ ರಾಷ್ಟ್ರದ ಐಕ್ಯತೆ ಬಗ್ಗೆ ಹೊಗಳಿದ್ದಾರೆ